ಕೋವಿಡ್ ನೈನ್ಟೀನ್ ವೈರಸ್ ಶುರುವಾದ ಮೇಲೆ ಅದರಿಂದ ಹಲವು ರೂಪಾಂತರಗಳು ಉಂಟಾಗಿದ್ದು ಜಗತ್ತಿಗೆ ಹೆಚ್ಚು ಬಾಧಿಸಿದವುಗಳಲ್ಲಿ ಡೆಲ್ಟಾ ಮತ್ತು ಓಮಿಕ್ರಾನ್ ಆಗಿವೆ ಅದರಲ್ಲಿ ಡೆಲ್ಟಾ ಅತ್ಯಂತ ಮಾರಣಾಂತಿಕವಾಗಿ ಪರಿಣಮಿಸಿತ್ತು ಅದಕ್ಕೆ ಹೋಲಿಸಿದರೆ ಓಮಿಕ್ರಾನ್ ಗಂಭೀರತೆ ತುಂಬಾ ಕಡಿಮೆಯಿತ್ತು ಜಗತ್ತಿನಲ್ಲಿ ಸದ್ಯ ಕೊರೋನಾ ವೈರಸ್ ಅಂತ್ಯವಾಗುವ ಲಕ್ಷಣಗಳಿಲ್ಲ ಓಮಿಕ್ರಾನ್ ಎಂಬುದು ಕೊರೋನಾದ ಎಂಡಮಿಕ್ ಅಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಹೇಳಿದ್ದಾರೆ ಈಗಾಗಲೇ ವೈರಸ್ ವಿಕಸನಗೊಂಡಿದ್ದನ್ನು ರೂಪಾಂತರಗೊಂಡಿದ್ದನ್ನು ನಾವು ನೋಡಿದ್ದೇವೆ ಮುಂದೆಯೂ ಕೂಡ ಇನ್ನಷ್ಟು ರೂಪಾಂತರಗಳು ಹರಡಬಹುದು ಜಗತ್ತೀಗ ಕೊರೋನಾ ವೈರಸ್ನ ಅತ್ಯಂತ ಘಟ್ಟದಲ್ಲಿದೆ ಎಂದು ಭಾವಿಸುವಂತಿಲ್ಲ ಎಂದು ಸೌಮ್ಯ ಸ್ವಾಮಿನಾಥನ್ ತಿಳಿಸಿದ್ದಾರೆ ಡಬ್ಲ್ಯೂಹೆಚ್ಒ ಪ್ರಧಾನ ನಿರ್ದೇಶಕ ಟೆಡ್ರೋಸ್ ಅದಾನೋಮ್ ಗೆಬ್ರೆಯಸಸ್ ಅವರೊಂದಿಗೆ ಲಸಿಕೆ ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲನೆ ಮಾಡಿದ ಬಳಿಕ ಮಾತನಾಡಿದ ಅವರು ಕೊರೋನಾ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆಯ ಹಲವು ತಜ್ಞರು ಕೊರೋನಾ ಸಾಂಕ್ರಾಮಿಕದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಓಮಿಕ್ರಾನ್ ಕೊನೆ ರೂಪಾಂತರವಲ್ಲ ಎಂದು ಹೇಳಿದ್ದಾರೆ ಕೋವಿಡ್ ನೈನ್ಟೀನ್ನ ರೂಪಾಂತರಿಗಳು ವೈಲ್ಡ್ ಕಾರ್ಡ್ಗಳಂತೆ ಸದ್ಯ ಓಮಿಕ್ರಾನ್ನ ನಾಲ್ಕು ವಿಭಿನ್ನ ಆವೃತ್ತಿಗಳನ್ನು ಟ್ರ್ಯಾಕ್ ಮಾಡಲಾಗುತ್ತಿದೆ ಎಂದು ಡಬ್ಲ್ಯೂ ಕೋವಿಡ್ ನೈನ್ಟೀನ್ ತಾಂತ್ರಿಕ ವಿಭಾಗದ ಮುಖ್ಯಸ್ಥೆ ಮಾರಿಯಾ ವ್ಯಾನ್ ಕೆರ್ಕೋವ್ ಹೇಳಿದ್ದರು ಓಮಿಕ್ರಾನ್ ಎಂಬುದು ಕೊರೋನಾದ ಇತ್ತೀಚಿನ ರೂಪಾಂತರ ಆದರೆ ಇದು ಕೊನೆ ರೂಪಾಂತರವಂತೂ ಅಲ್ಲ ಮುಂದಿನ ರೂಪಾಂತರ ಬರಲು ಸ್ವಲ್ಪ ತಡವಾಗಬಹುದು ಆದರೆ ಅತ್ಯಂತ ವೇಗವಾಗಿ ಹರಡಬಹುದು ಹಾಗೆ ಮಾರಣಾಂತಿಕವಾಗಿಯೂ ಇರಬಹುದು ಎಂದು ಅವರು ಹೇಳಿದ್ದರು ಅಷ್ಟೇ ಅಲ್ಲ ಯಾವುದೇ ರೂಪಾಂತರಿಗಳು ಬಂದರೂ ಲಸಿಕೆಯೊಂದೇ ಪರಿಹಾರ ಜಾಗತಿಕವಾಗಿ ಕೊರೋನಾ ಲಸಿಕೆ ನೀಡಿಕೆ ವೇಗವನ್ನು ಹೆಚ್ಚಿಸಬೇಕು ಎಂದು ಹೇಳಿದ್ದಾರೆ ಕೋವಿಡ್ ನೈನ್ಟೀನ್ ವೈರಸ್ ಶುರುವಾದ ಮೇಲೆ ಅದರಿಂದ ಹಲವು ರೂಪಾಂತರಗಳು ಉಂಟಾಗಿದ್ದರೂ ಜಗತ್ತಿಗೆ ಹೆಚ್ಚು ಬಾಧಿಸಿದವು ಡೆಲ್ಟಾ ಮತ್ತು ಒಮಿಕ್ರಾನ್ ಅದರಲ್ಲಿ ಡೆಲ್ಟಾ ಅತ್ಯಂತ ಮಾರಣಾಂತಿಕವಾಗಿ ಪರಿಣಮಿಸಿತ್ತು ಅದಕ್ಕೆ ಹೋಲಿಸಿದರೆ ಓಮಿಕ್ರಾನ್ ಗಂಭೀರತೆ ತುಂಬಾ ಕಡಿಮೆ ಇತ್ತು ಡೆಲ್ಟಾ ಮೊಟ್ಟ ಮೊದಲು ಭಾರತದಲ್ಲಿ ಪತ್ತೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಅದರ ಹಿಂದಿನ ಆಲ್ಫಾ ರೂಪಾಂತರಿಗಿಂತಲೂ ಶೇಕಡಾ ಐವತ್ತರಷ್ಟು ವೇಗವಾಗಿ ಹರಡಿತ್ತು ಹಾಗೆ ಮೂಲ ವೈರಸ್ ಆದ ಕೊರೋನಾ ವೈರಸ್ಗಿಂತಲೂ ಶೇಕಡಾ ಐವತ್ತರಷ್ಟು ಅಧಿಕ ಸಾಂಕ್ರಾಮಿಕವಾಗಿತ್ತು ಈ ಡೆಲ್ಟಾ ಭಾರತದಲ್ಲಿ ಎರಡನೇ ಅಲೆಗೆ ಕಾರಣವಾಗಿತ್ತು ಅದು ಬಿಟ್ಟರೆ ಯುಕೆ ಇಸ್ರೇಲ್ ರಷ್ಯಾ ಆಸ್ಟ್ರೇಲಿಯಾ ಸೇರಿ ಜಗತ್ತಿನ ಇತರ ದೇಶಗಳಿಗೂ ಅತ್ಯಂತ ಹೆಚ್ಚಾಗಿ ಬಾಧಿಸಿತ್ತು ಡೆಲ್ಟಾ ನಂತರ ಹುಟ್ಟಿದ್ದು ಓಮಿಕ್ರಾನ್ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಕಾಣಿಸಿಕೊಂಡ ಈ ವೈರಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಜಗತ್ತನ್ನು ಆವರಿಸಿದೆ ಡೆಲ್ಟಾಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ವೇಗವಾಗಿ ಹರಡಿದ ಓಮಿಕ್ರಾನ್ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡಿದ್ದು ತುಂಬಾ ಕಡಿಮೆ ಹಾಗೆ ಇದು ಡೆಲ್ಟಾಗಿಂತಲೂ ಐದು ಪಟ್ಟು ಹೆಚ್ಚು ಮರು ಸೋಂಕಿನ ಅಪಾಯ ಹೊಂದಿದೆ ಸದ್ಯ ಭಾರತದಲ್ಲಿ ನಡೆಯುತ್ತಿರುವ ಮೂರನೇ ಅಲೆಗೆ ಕಾರಣವಾಗಿದ್ದು ಇದೇ ಓಮಿಕ್ರಾನ್ ಸೋಂಕಾಗಿದೆ ಓಮಿಕ್ರಾನ್ ಶುರುವಾದಾಗ ಇದು ಕೊರೋನಾದ ಕೊನೆ ರೂಪಾಂತರ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಆದರೆ ಅದನ್ನೀಗ ಆರೋಗ್ಯ ತಜ್ಞರು ಅಲ್ಲಗೆಳೆದಿದ್ದಾರೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ